ಕಾಂಗ್ರೆಸ್ ನಡಿಗೆ ಮನೆ ಮನೆಗೆ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಆ ಎಲ್ಲ ಗ್ರಾಮದಲ್ಲೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ರೂಪಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರ್ಯಕ್ರಮನ ನಾವು ಇಲ್ಲಿವರೆಗೆ ಜನಗಳಿಗೆ ಮನ ಮುಟ್ಟುವ ರೀತಿಯಲ್ಲಿ ಎಲ್ಲ ತಿಳಿಸ್ಬಿಟ್ಟು ಬಂದ್ವಿ. ಈಗ ನನ್ನ ಒಂದು ವಿಚಾರನ ನನಗೆ ಪದೇ ಪದೇ ನಮ್ಮ ಕ್ಷೇತ್ರದ ಮತದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೀವು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯತ್ವನೇ ಪಡ್ಕೊಂಡಿಲ್ವಲ್ಲ ಅಂತ ನೋಡಿ. ಮೊನ್ನೆ BP9 ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಹೇಳ್ತಾರೆ, ರಾಮಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಪಡ್ಕೊಂಡಿದ್ದಾರ, ಮೊದಲು ಆ ವಿಚಾರನ ಕೇಳಿ ಅಂತ ಹೇಳ್ತಾರೆ. ನೋಡಿ, ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇತ್ತು ಅವರು ಆ ರೀತಿ ಕೇಳಬಾರ್ದು. ನಾನು ವಕೀಲನಾಗಿ 1990 ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿದ್ದೀನಿ, ಹಿಂದಿನಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಫಾಲೋಯರ್ ಆಗಿದ್ದೀನಿ. ಆಗಿರೋಂಥ ಸಂದರ್ಭದಲ್ಲಿ ನನಗೆ ಒಂದು ಕಾಂಗ್ರೆಸ್ ಸದಸ್ಯತ್ವ ಪಡ್ಕೋಬೇಕು ಅನ್ನೋಷ್ಟು ಪರಿಜ್ಞಾನ ನನಗಿರಲ್ವಾ? ಆ ರೀತಿ ಲಘುವಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದು. ಈಗ ಚುನಾವಣೆಗೆ ನಿಲ್ಲೋದಕ್ಕೆ ಪ್ರತಿಯೊಬ್ಬರೂ ಹರ್ರರು, ಆ ರೀತಿ ನಾನು ಒಬ್ಬ ಹರ್ರ. ನನಗೆ ನನ್ನ ಕ್ಷೇತ್ರದ ಮತದಾರರ ಸಂಪೂರ್ಣ ಸಹಕಾರ ಇದೆ. ಈ ರೀತಿ ಇರಬೇಕಾದ್ರೆ ನನಗೆ ಶಾಸಕರು ಆ ರೀತಿ ಮಾತಾಡಿರೋದು ತುಂಬ ನೋವಾಯಿತು. ಅದರಿಂದ ಈ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂಥೇಳಿ ನಾನು ನಿಮ್ಮನ್ನು ಕರೆದು ಈ ದಿನ ಸ್ಪಷ್ಟೀಕರಣ ನೀಡ್ತಾ ಇದ್ದೀನಿ. ಅದರಿಂದ ಇದನ್ನು ಇನ್ನು ಮುಂದೆ ಆದರೂ ಸಹ ನಮ್ಮ ಶಾಸಕರು ಅದನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತೇನೆ. ಅದಕ್ಕೆ ನನ್ನ ಹತ್ರ ಸೂಕ್ತ ದಾಖಲೆ ಇದೆ, ಅದು ಯಾರು ಬೇಕಾದರೂ ಸಹ ಸೂಕ್ತ ಸಂದರ್ಭದಲ್ಲಿ ಆ ದಾಖಲೆಯನ್ನು ಬಹಿರಂಗಪಡಿಸೋದಕ್ಕೆ ನಾನು ತಯಾರಿದ್ದೀನಿ.